ಆರೋಗ್ಯ ಸಚಿವರೇ, ನೀವು ನೋಡಲೇಬೇಕಾದ ಮೇನ್ ಸ್ಟೋರಿ ಇದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ಏ ನರಕಯಾತನೆಯಾಗಿದೆ. ಈ ಆಸ್ಪತ್ರೆಗೆ ಹೋದ್ರೆ ವಾಪಸ್ ಮನೆಗೆ ಹೋಗ್ತೀವಿ ಅನ್ನೋ ಭರವಸೆಯೇ ಇಲ್ಲ. ಆರೋಗ್ಯ ಸಚಿವರೇ, ನಿಮ್ಮ ಸರ್ಕಾರದ ಹಗರಣಗಳ ಸರಮಾಲೆಯ ಟೆನ್ಷನ್ ನಿಂದ ಹೊರಬಂದು ಇದರತ್ತ ಗಮನ ಹರಿಸಲೇಬೇಕಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ಸರ್ಕಾರಿ ಆಸ್ಪತ್ರೆ ಪ್ರಾಣ ಉಳಿಸಬೇಕಾದ ವೈದ್ಯರಿಂದಲೇ ಜನರ ಜೀವದ ಜೊತೆ ಚಲ್ಲಾಟ. ಶಸ್ತ್ರಚಿಕಿತ್ಸೆಯ ಬಳಿಕ ಮಹಿಳೆಯರನ್ನ ನೆಲದ ಮೇಲೆ ಮಲಗಿಸಿ ಕ್ರೌರ್ಯ ಮೆರೆದಿದ್ದಾರೆ. ನಿನ್ನೆ 25 ಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರಿಗೆ ಸಂತಾನ ಹರಣ ಚಿಕಿತ್ಸೆ ಮಾಡಿದ್ದ ಪಾವಗಡ ಸರ್ಕಾರಿ ಆಸ್ಪತ್ರೆ ವೈದ್ಯರು ನೆಲದ ಮೇಲೆ ಮಲಗಿಸಿದ್ದಾರೆ. ಇದನ್ನ ಕೇಳೋಕೆ ಹೋದ್ರೆ ಆಸ್ಪತ್ರೆಯ ಸಿಬ್ಬಂದಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಸರಿಯಾಗಿ ಬೆಡ್ ವ್ಯವಸ್ಥೆ ಇಲ್ಲ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಕೂಡಲೇ ಈ ಅವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಬೇಕಾಗಿದೆ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇದು ಟಾರ್ಗೆಟ್ ಟ್ರುತ್, ಜನರೊಂದಿಗೆ ಜನರಿಗಾಗಿ. ನಮಸ್ಕಾರ. ಬೆಡ್ ಇಲ್ವಾ, ನೆಲದ ಮೇಲೆ ಮಲ್ಕೊಂಡಿದ್ದಾರೆ. ಇಪ್ಪತ್ತು ಜನ ಇದಾರ ಕೆಳಗಡೆ? ಓಕೆ.